ಇವತ್ತು ಕುಂದಾಪುರ ತಾಲೂಕಿನ ಕೋಟಾದ ಕೊರಗ ಜನಾಂಗ ವಾಸ ಮಾಡುವಂತ ಒಂದು ಕಾಲೋನಿಯಲ್ಲಿ ನಾವೆಲ್ಲ ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂತ ಸಚಿವರಾದಂತ ಪೂಜಾರ್ ಅವರು ನಾವೆಲ್ಲ ಇದ್ದೇವೆ ಮೊನ್ನೆ ಈ ಕುಟುಂಬದ ಮದುವೆ ಸಮಾರಂಭದಲ್ಲಿ ಡಿಜೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ನಮ್ಮ ಪೊಲೀಸರು ಬಂದು ಅತಿರೇಕದ ವರ್ತನೆಯನ್ನು ಮಾಡಿರತಕ್ಕಂತದ್ದು ಅತ್ಯಂತ ಬೇಸರ ತಂದಿದೆ ಈ ಬಗ್ಗೆ ಕ್ರಮ ತಗೊಂಡಿದ್ದೀವಿ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಇಲ್ಲಿ ಇರತಕ್ಕಂತ ಒಂದು 5-6 ಜನ ಕಾನ್ಸ್ಟೇಬಲ್ಸ್ ಅನ್ನು ಬೇರೆ ಕಡೆ ಹಾಕಿದ್ದೇವೆ ಇವತ್ತು ನಾನು ವಿಚಾರಣೆ ನಡೆಸಿದ್ದೇನೆ ಇವತ್ತು ಮದುಮಕ್ಕಳಿಗೆ ಕೂಡ ಹೊಡೆತ ಬಿದ್ದಿದೆ ಹೆಣ್ಣು ಮಕ್ಕಳಿಗೆ ಹೊಡೆತ ಬಿದ್ದಿದೆ ಅಂತ ಕೇಳಿ ಅತ್ಯಂತ ನೋವಾಗಿದೆ ನಮ್ಮ ಸರ್ಕಾರದ ಬದ್ಧತೆ ಇದೆ ದಲಿತರು ಅತ್ಯಂತ ಕೆಳಸ್ತರದ ವ್ಯಕ್ತಿಗಳಿಗೆ ನೋವಾಗಬಾರದು ಮತ್ತು ಅವರ ಆಸ್ತಿ ಪ್ರಾಣ ಮಾನ ಇದನ್ನು ಉಳಿಸುವಂತ ಬದ್ಧತೆ ನಮಗಿಂತ ಇದೆ ಹಾಗಾಗಿ ಪೊಲೀಸರು ಮಾಡಿರತಕ್ಕಂತ ಈ ಅತಿರೇಕದ ವರ್ತನೆ ಅದಕ್ಕೆ ಸರಿಯಾದಂತ ಬೆಲೆಯನ್ನು ಯಾರು ಅದು ಮಾಡಿದರ ಅದನ್ನ ತೆರಬೇಕು ಅವರು ನಮ್ಮನ್ನ ಸಿಒಡಿ ಎನ್ಕ್ವೈರಿಗೆ ಹಾಕಿಸ್ತೇನೆ ಇದನ್ನು ನಾನು ಇವತ್ತು ಘೋಷಣೆ ಮಾಡಿದ್ದೇನೆ ಅವರ ಎದುರುಗಡೆ ಹಾಗೆಯೇ 6 ಕುಟುಂಬಗಳಿಗೆ 2.5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಸರ್ಕಾರದ ಕಡೆಯಿಂದ 50-50 ಸಾವಿರ ರೂಪಾಯಿಗಳ ಚೆಕ್ಕನ್ನು ಈಗ ಅವ್ರ ಕೈಗೆ ಸರ್ಕಾರದ ಪರವಾಗಿ ನಾನು ಪೂಜಾರವರು ಈಗ ಕೊಟ್ಟಿದ್ದೀವಿ ಹಸ್ತಾಂತರ ಮಾಡಿದ್ದೇವೆ ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಸದ್ಯದಲ್ಲೇ ಕೊಡ್ತೇವೆ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕು ಅಂತ ಮಾಡ್ತೇವೆ ಪುನರ್ಪಿ ಇದು ನಡೆದಿದ್ದ ಹಾಗೇ ನಿಜವಾಗಲೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ನಮ್ಮ ಪೊಲೀಸರಿಗೆ ಅದನ್ನು ಗಮನಿಸುವಂತ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ